ದೇವಸ್ಥಾನದಲ್ಲಿ ಕಾಲ್ಜಾರಿ ಬಿದ್ದಿದ್ದಾರೆ ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ. ಹೊಳೆ ನರಸೀಪುರದ ಹರದನಹಳ್ಳಿ ದೇವಾಲಯಕ್ಕೆ ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ ಭೇಟಿಯನ್ನ ಕೊಟ್ಟಿದ್ದು ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಕಾಲ್ಜಾರಿ ಬಿದ್ದಿದ್ದಾರೆ. ಬಿದ್ದಂತಹ ಪರಿಣಾಮ ರೇವಣ್ಣ ಅವರ ಭುಜಕ್ಕೆ ಗಂಭೀರವಾದಂತಹ ಏಟಾಗಿದೆ ಅನ್ನುವಂತಹ ಮಾಹಿತಿ. ಏಕಾದಶಿ ಪ್ರಯುಕ್ತ ಹೆಚ್.ಡಿ. ರೇವಣ್ಣ ಅವರು ಉಪವಾಸ ಆಯಿತು. ಸದ್ಯ ಅವರನ್ನ ಹೊಳೆ ನರಸೀಪುರ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೊಳೆ ನರಸೀಪುರದಲ್ಲಿರುವಂತಹ ಹರದನಹಳ್ಳಿ ದೇಗುಲಕ್ಕೆ ಹೆಚ್.ಡಿ. ರೇವಣ್ಣ ಅವರು ಭೇಟಿಯನ್ನ ಕೊಟ್ಟಿದ್ರು. ಏಕಾದಶಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರು ಉಪವಾಸವನ್ನ ಕೂಡ ಕೈಗೊಂಡಿದ್ರು. ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ಏಕಾಏಕಿ ಹೆಚ್.ಡಿ. ರೇವಣ್ಣ ಕಾಲು ಜಾರಿ ಬಿದ್ದಿದ್ದಾರೆ. ಬಿದ್ದಂತಹ ಪರಿಣಾಮ ಅವರ ಭುಜಕ್ಕೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ. ಹೀಗಾಗಿ ತಕ್ಷಣಕ್ಕೆ ಅವರನ್ನ ಹೊಳೆ ನರಸೀಪುರ ಆಸ್ಪತ್ರೆಗೆ, ತಾಲೂಕು ಆಸ್ಪತ್ರೆ, ಅಲ್ಲಿಗೆ ದಾಖಲು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಏನಾಯ್ತು ದೇವಸ್ಥಾನದಲ್ಲಿ, ಸದ್ಯ ರೇವಣ್ಣ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ, ವೈದ್ಯರು ಏನ್ ಹೇಳ್ತಿದ್ದಾರೆ ಕಿರಣ್? ವಿದ್ಯೆ ಏನು ದೇವಸ್ಥಾನದಲ್ಲಿ ಅಂದ್ರೆ, ದೇವರ ದರ್ಶನಕ್ಕೆ ಹೋದಾಗ ಕಾಲ್ ಜಾರಿ ಬಿದ್ದಂತ ರೇವಣ್ಣ ಪಕ್ಕೆಲುಬಿಗೆ ಗಾಯ ಆದಂತದ್ದು. ಇದೇನು ಹೊಳೆ ನರಸೀಪುರ ತಾಲೂಕಿನ ಏನು ಅರ್ದಳ್ಳಿ ಏನು ಈಶ್ವರನ್ ದೇವಾಲಯ ಇದೆ, ದೇವಾಲಯಕ್ಕೆ ಹೋದ ಸಂದರ್ಭದಲ್ಲಿ ಈ ಘಟನೆ ಜರುಗಿದಂತದ್ದು. ಅಂದ್ರೆ ಅರ್ದಳ್ಳಿ ಪಕ್ಕದಲ್ಲೇ ಅಲ್ಲಿ ಅಂದ್ರೆ ತಂದೆಯ ಮನೆಯಾದಂತ ದೇವೇಗೌಡ ಮನೆಯಾದಂತ ಅಲ್ಲಿ ಅರ್ದಳ್ಳಿಯಲ್ಲಿ ವಾಸದ ಮನೆ ಇದೆ. ಅಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ತದನಂತರ ಅಲ್ಲಿ ಪಕ್ಕದಲ್ಲೇ ಇರುವಂತ ಈಶ್ವರನ ದೇವಾಲಯಕ್ಕೆ ಹೋಗಿರಂತದ್ದು. ಹೋದಾಗ ಅಲ್ಲಿ ಪಾಚಿ ಇದ್ದ ಕಾರಣ ಕಾಲು ಜಾರು ಬಿದ್ದಿ ಕೂಡಲೇ ಅವರಿಗೆ ಪಕ್ಕೆ ಎಲುಬಿಗೆ ಮತ್ತೆ ಕೈ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿರಂತದ್ದು. ತಕ್ಷಣ ಅಲ್ಲಿ ಅವರು ಏನು ಪೊಲೀಸ್ ಇದ್ದಂತ ಅಂದ್ರೆ ತನ್ನ ಬೆಂಗಾವಲು ಪಡೆಯಲ್ಲಿ ಇದ್ದಂತವರು ಕೂಡಲೇ ಅವರಿಗೆ ಹಾಸನದ ಏನು ಹೊಳೆ ನರಸೀಪುರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ದಾಖಲು ಮಾಡಿದ್ದಾರೆ ಮತ್ತೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ವೈದ್ಯರ ಮಾತು. ಆದ್ರೂ ಕೂಡ ಚಿಕಿತ್ಸೆ ಹೊಳೆ ನರಸೀಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.